ನಗರದಲ್ಲಿ ಹೆಚ್ಚುತ್ತಿರುವ ಕಳ್ಳತನ ಪ್ರಕರಣ ಹಿನ್ನೆಲೆಯಲ್ಲಿ ಸೂಕ್ತ ಭದ್ರತೆ ಒದಗಿಸಲು ಮದಿಹಳ್ಳದ ಶಿವಗಂಗಾ ನಗರ ಕಮತಿ ಪ್ಲಾಟ್ ನಿವಾಸಿಗಳಿಂದ ಧಾರವಾಡ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ಮದಿಹಳ್ಳ ಸೇರಿದಂತೆ ಧಾರವಾಡ ನಗರದಾದ್ಯಂತ ವಿವಿಧ ಕಡೆಗಳಲ್ಲಿ ಹೆಚ್ಚುತ್ತಿರುವ ಕಳ್ಳತನ ಪ್ರಕರಣಗಳ ಹಿನ್ನೆಲೆಯಲ್ಲಿ ಕಮತಿ ಪ್ಲಾಟ್ ಹಾಗೂ ಶಿವಗಂಗಾ ನಗರ ನಿವಾಸಿಗಳು ಭಯಗೊಂಡಿದ್ದಾರೆ. ಕೂಡಲೇ ಪೊಲೀಸ್ ಇಲಾಖೆ, ಮಹಾನಗರ ಪಾಲಿಕೆ ಹಾಗೂ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಸೂಕ್ತ ಭದ್ರತೆ ಕಲ್ಪಿಸಬೇಕು, ನಮ್ಮ ಮನೆಗಳಿಗೆ ಭದ್ರತೆ ಒದಗಿಸಬೇಕು ಹಾಗೂ ಸಿಸಿ ಕ್ಯಾಮೆರಾ ಅಳವಡಿಸಬೇಕೆಂದು ಆಗ್ರಹಿಸಿದರು. ಈ ಬಡಾವಣೆ ನಗರದ ಹೊರವಲಯದಲ್ಲಿ ಇರುವುದರಿಂದ ಜನರಿಗೆ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಬೀದಿ ದೀಪ ಹಾಗೂ ಪೊಲೀಸ್ ಗಸ್ತು ವ್ಯವಸ್ಥೆ ಕಲ್ಪಿಸಿ ಭಯದ ವಾತಾವರಣ ದೂರ ಮಾಡಬೇಕೆಂದು ಒತ್ತಾಯಿಸಿದರು. ಶಿವಗಂಗಾನಗರ ಕಂಪಿ ಪ್ಲಾಟ್ ಅಂತ ಹೇಳಿದ್ರೆ ಅಲ್ಲಿ ಲೈಟಿನ ವ್ಯವಸ್ಥೆ ಇಲ್ಲ. ಒಂದನೇದ್ದು ಎರಡನೇದ್ದು ಏನೈತೆಪ್ಪ ಅಂತಂತಂದ್ರೆ ಅಲ್ಲಿ ಬಲ್ಬು ಪಲ್ಬು ಇವೆಲ್ಲ ಏನು ವ್ಯವಸ್ಥೆ ಇಲ್ಲ. ಇನ್ನೊಂದು ಪೊಲೀಸರದು ಯಾವುದು ಏನು ರಾತ್ರಿ ಅದು ಬರೋಂಗಿಲ್ಲ. ಮೊದಲಾಟ ಬರ್ತಿದ್ರು, ಈಗ ಬರೋದಿಲ್ಲ. ಅದು ಜಾಸ್ತಿ ಆಗೈತಿ. ಅಲ್ಲಿ ಮೊನ್ನೆ ಗಣೇಶ್ ನಗರದಾಗ ಅದು ಎಲ್ಲ ಅದು ಆ ನಂತರ ಇಲ್ಲೇ ನಮ್ಮ ಶಿವಗಂಗಾನಗರದಾಗ ಮುಂದೆ ಅಲ್ಲೇ ಒಂದು ಪ್ಲಾಟ್ ಒಂದಿಷ್ಟು ಸಪ್ರೇಟ್ ಅದಾವು. ಅದ್ರೊಳಗೂ ಈಗ ಅಲ್ಲಿ ಒಂದು ಎರಡು ಮನೆ ಆಗ್ಯಾವು. ಅಲ್ಲಿ ಆ ಮನೆ ಒಳಗೆ ಅವ್ರಿಗೆ ಏನು ಸಿಕ್ಕಿಲ್ಲ. ಅದಕ್ಕಾಗಿ ನಾವು ಪೊಲೀಸರಿಗೆ ಒಂದು ಮನವಿ ಮಾಡ್ಕೊಳಾಗುತ್ತೇವೆ. ಜಿಲ್ಲಾಧಿಕಾರಿಗೂ ಇವತ್ತು ಲೆಟರ್ ಕೊಟ್ಟೇವಿ. ಇದು ನಮಗೆ ಇದನ್ನ ಮಾಡ್ರಿ, ಒಂದು ಎಲ್ಲರಿಂದ ಒಂದು ಹೆಲ್ಪ್ ಕೊಡ್ರಿ ಅಂತೇಳಿ. ನಾವು ಪೊಲೀಸರಿಂದ ಒಂದು ನಮಗೆ ಇದನ್ನ ಕೊಡ್ರಿ, ಅಲ್ಲಿ ಸೆಕ್ಯೂರಿಟಿ ರಾತ್ರಿ ಒಂದಿಟ್ಟು ಹಾಕ್ರಿ. ಒಂದು ಟೈಮ್ ಅಥವಾ ಯಾವ ಟೈಮ್ ಅವ್ರು ಬಂದು ಹೋದ್ರೆ ಅಂದ್ರೆ ನಮಗೂ ಒಟ್ಟು ಇದಾಗುತ್ತೆ. ಆದ್ರೆ ಎಲ್ಲ ದುಡ್ಕೊಂತಿನ್ನು ಜನ ಐತಿ. ರಾತ್ರಿ ನಿದ್ದೆಗೆಟ್ಟ ಇದನ್ನ ಮಾಡೋಕೆ ಮಕ್ಕೊಂದಿರ್ತೀವಿ. ಅದು ಯಾವ ಟೈಮ್ದಾಗ ಏನಾಕೈತೆ, ನಮ್ಗೆ ಭಯ ಹುಟ್ಟಿಸಿದ್ದೈತ್ರಿ. ಭಯ ಭಾಳ ಆಗೈತಿ. ಬೀದಿ ಲೈಟಿಂದ ಒಂದಿಟ್ಟು ನಮ್ಗೆ ವ್ಯವಸ್ಥೆ ಆದ್ರೆ ಭಾಳ ಚಲೋ ಆಗತ್ತೆ.